ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ನಿಮಗೆ ಗಮನವಿದೆಯೋ ಇಲ್ಲವೋ ಗೊತ್ತಿಲ್ಲ, ಮೊನ್ನೆ ಆಗಸ್ಟ್ 31ನೇ ತಾರೀಕು ಮುಂಬೈಗೆ ಆಗಮಿಸಿದಂಥ ರಾಹುಲ್ ಗಾಂಧಿಯವರು ವಿಪಕ್ಷಗಳ ಸಭೆಗೆ ಬೆಳಗಿನ ಹೊತ್ತು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ. ಸಂಜೆ ಅವರ ಭೋಜನಕೂಟ ಇರುತ್ತೆ, ಅವತ್ತು ಬೆಳಗ್ಗೆ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ. ಪತ್ರಿಕಾಗೋಷ್ಠಿಯನ್ನು ಮಾಡಿ ಆ್ಯಸ್ ಯೂಶುವಲ್ ಅಗೇನ್ ಅದಾನಿ ಮೇಲೆ ಆರೋಪವನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಎರಡು ಆಂಗ್ಲ ಪತ್ರಿಕೆಗಳನ್ನು ಅವರು ಉಲ್ಲೇಖ ಮಾಡ್ತಾರೆ, ಅದು ಅಮೆರಿಕದಲ್ಲಿ ಪಬ್ಲಿಷ್ ಆದಂಥ ಎರಡು ಪತ್ರಿಕೆಗಳು. ಆ ಪತ್ರಿಕೆಗಳಲ್ಲಿರುವಂಥ ವಿಷಯವನ್ನು ಇವರು ಉಲ್ಲೇಖ ಮಾಡ್ತಾ ಹೇಳ್ತಾರೆ, ಭಾರತದಿಂದ ಮತ್ತು ಚೈನಾದಿಂದ ಅದಾನಿಗೆ ದುಡ್ಡು ಪಂಪ್ ಆಗತ್ತೆ, ಆ ದುಡ್ಡನ್ನು ಫಾರಿನ್ಗೆ ಕಳಿಸಿ ಫಾರಿನಿಂದ ಇಂಡಿಯಾದ ಸ್ಟಾಕ್ ಮಾರ್ಕೆಟ್ನಲ್ಲಿ ಅದನ್ನು ತೊಡಗಿಸಿ ಅದಾನಿಯನ್ನು ಶ್ರೀಮಂತಗೊಳಿಸುವಂಥ ಒಂದು ದೊಡ್ಡದಾದಂಥ ಮೋಡಸ್ ಅಪರಂಡಿ ನಡೀತಾ ಇದೆ. ಭಾರತದ ಒಂದು ಕುಟುಂಬ ಯಾವುದು ಅದಾನಿಗೆ ಸಹಾಯ ಮಾಡ್ತಾ ಇದೆ ಅಂದರೆ ಅದು ನರೇಂದ್ರ ಮೋದಿ ಅವರಿಗೆ ತೀರ ಹತ್ತಿರವಾಗಿರುವಂಥ ಒಂದು ಕುಟುಂಬ ಅದಾನಿಗೆ ಫಂಡ್ ಕೊಡ್ತಾ ಇದೆ. ಚಿನ್ ಚುಂಗ್ಲಿ ಅನ್ನುವಂಥ ಚೈನಾದ ಒಬ್ಬ ಉದ್ಯಮಿ ಈತರಿಗೆ ಸಹಾಯ ಮಾಡ್ತಾ ಇದ್ದಾರೆ ಅದಾನಿಗೆ ಅನ್ನುವಂಥ ಒಂದು ದೊಡ್ಡದಾದಂಥ ಆರೋಪವನ್ನು ಮಾಡ್ತಾರೆ. ಆರೋಪವನ್ನು ಮಾಡ್ತಾ ಅಲ್ಲಿಯ ಮುಖಪುಟಗಳನ್ನು, ಅಲ್ಲಿಯ ಅಮೆರಿಕದ ಎರಡೂ ಪತ್ರಿಕೆ ಇಂಗ್ಲಿಷ್ ಪತ್ರಿಕೆಗಳ ಮುಖಪುಟವನ್ನು ಬಂದಿರುವಂಥ ಪತ್ರಕರ್ತರಿಗೆ ತೋರಿಸ್ತಾರೆ. ತಾನು ಯಾವುದೋ ಒಂದು ದೊಡ್ಡ ಬಾಂಬ್ ಬ್ಲಾಸ್ಟ್ ಮಾಡ್ತಾ ಇದ್ದೀನಿ, ಯಾವುದೋ ಒಂದು ಸ್ಕೂಪ್ ಕೊಡ್ತಾ ಇದ್ದೀನಿ ಅನ್ನುವ ರೀತಿಯಲ್ಲಿ ಅದನ್ನು ಬಿಂಬಿಸುವಂಥ ಪ್ರಯತ್ನ ನಡೆಯುತ್ತೆ. ಕಿಕ್ಕಿರಿದು ಸೇರಿರುವಂಥ ಪತ್ರಿಕಾಗೋಷ್ಠಿ, ಯಾವುದೋ ದೊಡ್ಡದಾದಂಥ ಸ್ಕೂಪ್ ಹೊರಹೊಳ್ಳು ಹೊಂಬತ್ತೆ ಅನ್ನೋ ರೀತಿಯಲ್ಲಿ ಪತ್ರಿಕಾಗೋಷ್ಠಿ ಮಾಡಿರ್ತಾರೆ. ಏಕೆಂದರೆ ನಿತ್ಯ ಹೋದಲ್ಲೆಲ್ಲ ಮಾತನಾಡುವ ರಾಹುಲ್ ಗಾಂಧಿಯವರು ಪತ್ರಿಕಾಗೋಷ್ಠಿ ಕರೆಯುವ ಉಚಿತ್ಯವೇನೋ ಅಂತ ಯೋಚನೆ ಮಾಡಿದರೆ ಇಂಥದೊಂದು ದೊಡ್ಡ ಸ್ಕ್ಯಾಮ್ ಆಗಿದೆ, ಇದನ್ನು ಇಂಗ್ಲಿಷ್ ಪತ್ರಿಕೆಗಳು ಮುಖಪುಟದಲ್ಲಿ ಹಾಕಿ ವರದಿ ಮಾಡ್ತಾ ಇದ್ದಾವೆ ನೋಡಿ ಅಂತ ಹೇಳುವಂಥ ಪ್ರಯತ್ನ. ಉದ್ದೇಶ ಏನು? ಉದ್ದೇಶ ಏನು ಅಂದರೆ ನರೇಂದ್ರ ಮೋದಿಯವರು ಮತ್ತು ಅವರ ಸರ್ಕಾರ ಕೇವಲ ಮತ್ತು ಕೇವಲ ಅದಾನಿಯನ್ನು ಶ್ರೀಮಂತ ಮಾಡುವ ದಿಸೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ವಿನಃ ದೇಶಕ್ಕಾಗಿ ಅವರು ಕೆಲಸ ಮಾಡ್ತಾ ಇಲ್ಲ. ಇದನ್ನು ಹೇಳಬೇಕಾಗಿತ್ತು ಅವರಿಗೆ. ಹೇಳುವಂಥ ಭರದಲ್ಲಿ ಏನು ಮಾಡ್ತಾರೆ ಅವರು, ಒಂದು ತಪ್ಪನ್ನು ಮಾಡ್ತಾರೆ. ಏನು ತಪ್ಪು ಮಾಡ್ತಾರೆ ಅಂದರೆ ಚೆನ್ ಚುಂಗ್ಲಿ ಅನ್ನುವಂಥ ಒಂದು ಹೆಸರು ಹೇಳ್ತಾರೆ, ಚೈನಾದ ಒಬ್ಬ ಉದ್ಯಮಿ ಹೆಸರನ್ನು ಹೇಳ್ತಾರೆ, ಬಂಡವಾಳಶಾಹಿ ಹೆಸರನ್ನು ಹೇಳ್ತಾರೆ. ಈ ಚೆನ್ ಚುಂಗ್ಲಿ ಆ್ಯಕ್ಚುಲಿ ತೈವಾನ್ನಲ್ಲಿ ತನ್ನ ಬಂಡವಾಳನ್ನು ಹೂಡುವಂಥ ವ್ಯಕ್ತಿ, ಟೈವಾನ್ ಪ್ರಜೆ. ಇವರು ತಮ್ಮ ನೋಟ್ಸ್ಗಳನ್ನು ಸರಿಯಾಗಿ ಮಾಡ್ಕೊಂಡು ಬರದೇ ಇರೋದ್ರಿಂದ, ಹೋಮ್ವರ್ಕ್ ಮಾಡ್ಕೊಂಡು ಬರೋದೇ ಇರೋದ್ರಿಂದ ಇವರು ಚೈನಾದ ಒಬ್ಬ ಉದ್ಯಮಿ ಬಂಡವಾಳ ಹೂಡಿಕೆದಾರ ಅಂತ ಹೇಳಿಬಿಡ್ತಾರೆ. ಯಾವ ಜಾರ್ಜ್ ಸೊರೋಸ್ ಇವತ್ತು ಭಾರತದಲ್ಲಿ ನರೇಂದ್ರ ಮೋದಿ ಅವ್ರನ್ನ ಕೆಳಗಿಳಿಸಬೇಕು ಅಂತ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಟ್ವೀಟ್ ಮಾಡ್ತಾ ಹೋಗ್ತಾ ಇದ್ದಾರೆ ಅವ್ರ ಗ್ರೂಪ್ನವರು, ಅದನ್ನು ಬಳಸಿಕೊಂಡು ರಾಹುಲ್ ಗಾಂಧಿ ಅವರು ಮಾಡಿದಂಥ ಪತ್ರಿಕಾಗೋಷ್ಠಿ ಅದು. ಇದು ಇಡೀ ದೇಶದಲ್ಲಿ ಸಂಚಲನೆ ಆಗಿಬಿಡ್ತದೆ, ದೊಡ್ಡ ವಿವಾದ ಆಗುತ್ತೆ. ಹೇಗೆ ಹಿಂಡನ್ಬರ್ಗ್ ರಿಸರ್ಚ್ನವರು ಮಾಡಿದಾಗ ಇಡೀ ಒಂದು ಅಧಿವೇಶನವನ್ನೇ ಸಂಪೂರ್ಣವಾಗಿ ಪತನಗೊಳಿಸಲಾಯಿತು, ಅದೇ ರೀತಿಯದಾದಂಥ ದೊಡ್ಡದಾದಂಥ ವಿವಾದ ಉಂಟಾಗಿಬಿಡುತ್ತೆ, ಬಿರುಗಾಳಿ ಬೀಸುತ್ತೆ ರಾಜಕಾರಣದಲ್ಲಿ ಅಂತೆಲ್ಲ ರಾಹುಲ್ ಗಾಂಧಿಯವರು ಪರಿಭಾವಿಸಿದ್ದರು. ಆದರೆ ಒಬ್ಬರೇ ಒಬ್ಬರು ಇದನ್ನು ದೊಡ್ಡದಾಗಿ ಸುದ್ದಿಯನ್ನು ಮಾಡಲಿಲ್ಲ, ಯಾವ ಪತ್ರಿಕೆಯಲ್ಲೂ ಕೂಡ ಇದು ಆದ್ಯತೆಯನ್ನು ಪಡೆಯಲಿಲ್ಲ. ಯಾಕೆ ಆದ್ಯತೆಯನ್ನು ಪಡೆಯಲಿಲ್ಲ? ಯಾಕೆಂದರೆ ಅಡಾನಿ ವಿಷಯದಲ್ಲಿ ನಿರಂತರವಾಗಿ ರಾಹುಲ್ ಗಾಂಧಿಯವರು ಮಾತನಾಡ್ತಾ ಇರೋದ್ರಿಂದ ಇದರಲ್ಲಿ ಹೊಸದೇನೂ ಇಲ್ಲ ಅಂತ ಪತ್ರಕರ್ತರಿಗೆ ಅನ್ಸುತ್ತೆ. ಪತ್ರಕರ್ತರು ಸುದ್ದಿಯನ್ನು ಯಾವಾಗ ಹಾಕ್ತಾರೆ ಅಂದರೆ ಜನರು ಹುಬ್ಬೇರಿಸಬೇಕು, ನಿಬ್ಬೆರಗಾಗಬೇಕು, ಕುತೂಹಲ ಭರಿತರಾಗಬೇಕು, ಸೆನ್ಸೇಷನಲ್ ಆಗಿರಬೇಕು, ಸಂಚಲನೆಯನ್ನು ಉಂಟು ಮಾಡಬೇಕು, ಅವಾಗ ಅದು ದೊಡ್ಡದಾಗಿ ಸುದ್ದಿ ಆಗುತ್ತೆ. ಯಾರೋ ಒಬ್ಬ ಸತ್ಯ ಹರಿಸಿದ್ರೆ ಸುಳ್ಳು ಹೇಳಿಬಿಟ್ಟ ಅಂದಾಗ ಸುದ್ದಿ ಅದು. ಸುಳ್ಳು ಹೇಳೋನು ಸುಳ್ಳು ಹೇಳಿದ್ರೆ ಸುದ್ದಿ ಅಲ್ಲ, ಸುಳ್ಳು ಹೇಳಿದವನು ನಿಜ ಹೇಳಿದ್ರೆ ಸುದ್ದಿ. ರಾಹುಲ್ ಗಾಂಧಿ ನಿಜ ಹೇಳಿದ್ರೆ ಸುದ್ದಿ ಆಗುತ್ತೆ. ರಾಹುಲ್ ಗಾಂಧಿ ಈ ರೀತಿಯಾದಂಥ ಪುಂಖಾನುಪುಂಖವಾದಂಥ ಗಾಸಿಪ್ಗಳನ್ನು ಹರಡುವ ಮೂಲಕ ನರೇಂದ್ರ ಮೋದಿ ಅವರನ್ನು ಭ್ರಷ್ಟ ಅಂತ ಸಾಬೀತುಪಡಿಸುವ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾರೆ. ಹಾಗಾದರೆ ಇವತ್ತು ನಮ್ಮ ವಿಷಯವೇನು? ನಮ್ಮ ವಿಷಯ ಬಹಳ ಸಿಂಪಲ್ ಆಗಿರುವಂಥದ್ದು. ಯಾವ 2014ರಿಂದ 2024ರವರೆಗೂ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಇವರು ಹೇಳೋ ಹಾಗೆ ಬಂಡವಾಳಶಾಹಿಗಳು, ದೊಡ್ಡ ದೊಡ್ಡ ಉದ್ಯಮಿಗಳು ಶ್ರೀಮಂತರಾಗ್ತಾ ಇದ್ದಾರೆ, ಅವರಿಗೆ ಸರ್ಕಾರ ಫಂಡಿಂಗ್ ಮಾಡ್ತಾ ಇದೆ, ನರೇಂದ್ರ ಮೋದಿ ಅವರು ಇನ್ನಿಲ್ಲದ ಹಾಗೆ ವಿಶೇಷ ಆಸ್ತಿಯನ್ನು ವಹಿಸಿ ಇವ್ರನ್ನೆಲ್ಲ ಶ್ರೀಮಂತಗೊಳಿಸ್ತಾ ಇದ್ದಾರೆ, ಬಡವರನ್ನು ಕನ್ಸಿಡರ್ ಮಾಡ್ತಾ ಇಲ್ಲ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾ ಇದ್ದರು. ಇದು ಎಷ್ಟರ ಮಟ್ಟಿಗೆ ದಿಟ ಅನ್ನುವುದನ್ನು ನಾವೀಗ ತಮ್ಮೆದುರಿಗೆ ಪ್ರಸ್ತುತಪಡಿಸ್ತೇವೆ. ಮೊದಲನೇದಾಗಿ ನಾವು ಅದಾನಿ ವಿಷಯವನ್ನು ತೆಗೆದುಕೊಳ್ಳೋಣ. ಬಹಳ ದೊಡ್ಡದಾದ ಸಂಚಿಕೆ ಆಗಿರುವುದರಿಂದ ಇದನ್ನು ಎರಡು ಬ್ರೇಕ್ ಮಾಡೋಣ. ಒಂದು ಸಂಚಿಕೆಯಲ್ಲಿ
ಅಡಾನಿ ಹಾಗೂ ಆ ಸಂದರ್ಭದಲ್ಲಿ ಸಾಲ ಪಡೆದ ಕೆಲವೇ ಕೆಲವು ವ್ಯಕ್ತಿಗಳನ್ನು ತಮ್ಮೆದುರಿಗೆ ಪ್ರಸ್ತುತಪಡಿಸ್ತೀನಿ. ಅಡಾನಿ 2004 2014 ವರೆಗೂ ಭಾರತ ದೇಶದಲ್ಲಿ ಯುಪಿಎ ಸರ್ಕಾರ ಇತ್ತು, ತಮಗೆಲ್ಲ ಗೊತ್ತಿದೆ. ಯುಪಿಎ ಚೇರ್ಪರ್ಸನ್ ಆಗಿ ಇದೇ ರಾಹುಲ್ ಗಾಂಧಿ ಅವರ ತಾಯಿ ಸೋನಿಯಾ ಗಾಂಧಿ ಇದ್ರು. ಇದೇ ಸೋನಿಯಾ ಗಾಂಧಿ ಅವರ ಆಯ್ಕೆಯ ಮೇರೆಗೆ ಮನಮೋಹನ್ ಸಿಂಗ್ ಅನ್ನುವಂತ ಆರ್ಥಿಕ ತಜ್ಞ ಈ ದೇಶದ ಪ್ರಧಾನಮಂತ್ರಿ ಆಯಿತು. ಅವಾಗ ಅಡಾನಿ ಅವರ ಆಸ್ತಿ ಎಷ್ಟಿತ್ತು ಹೇಳ್ಬಿಡ್ತೀನಿ. ಅಡಾನಿ 2004 ಅವರ ಅಸೆಟ್ಸ್ ಸಂಪತ್ತು ಎಷ್ಟಿತ್ತು ಅಂದ್ರೆ 775 ಕೋಟಿ ರೂಪಾಯಿಗಳು. ಮುಂದೆ 2014 ಯಾವಾಗ ಯುಪಿಎ ಸರ್ಕಾರ ಪತನ ಆಯಿತು, ನರೇಂದ್ರ ಮೋದಿ ಸರ್ಕಾರ ಬರ್ತು, ಆ ಸಂದರ್ಭದಲ್ಲಿ ಅಟ್ ದ ಎಂಡ್ ಆಫ್ ದೇರ್ ಟೆನ್ಯೂರ್ ಅವರ ಅವಧಿ ಮುಗಿಯುವ ಮುಂಚೆ ಅವರ ಇದ್ದಂತಹ ಆಸ್ತಿ ಎಷ್ಟು ಅಂದ್ರೆ 77,000 ಕೋಟಿ ರೂಪಾಯಿಗಳು. 2004 775 ಕೋಟಿ, 2014 77,000 ಕೋಟಿ ರೂಪಾಯಿ, ಅಂದ್ರೆ 100 ಪಟ್ಟು ಹೆಚ್ಚು ಆಸ್ತಿಯನ್ನ ಸ್ವತಃ ಅಡಾನಿ ಅವರು ಮಾಡಿದ್ರು. ಯಾವಾಗ ಮಾಡಿದ್ರು? ಇವರದೇ ಸರ್ಕಾರದಲ್ಲಿ ಮಾಡಿದ್ರು, ಯುಪಿಎ ಸರ್ಕಾರದಲ್ಲಿ ಮಾಡಿದ್ರು. ಅವಾಗ ಅವರಿಗೆ ಸಹಾಯ ಮಾಡಿದವರು ಯಾರು? ಈ ಪ್ರಶ್ನೆಗೆ ರಾಹುಲ್ ಗಾಂಧಿ ಅವರು ಉತ್ತರವನ್ನ ಹೇಳಬೇಕಾಗುತ್ತದೆ. ಯಾಕೆಂದ್ರೆ ಇವತ್ತು ಯಾವ ಮೋದಿಯವರನ್ನ ಪ್ರಶ್ನೆ ಮಾಡ್ತಾ ಇದ್ರು, ಅವ್ರ ಸರ್ಕಾರವನ್ನ ಸಹಾಯ ಮಾಡ್ತಾ ಇದೆ, ವಿಶೇಷ ಆಸ್ಥೆಯಿಂದ ಸಹಾಯ ಮಾಡ್ತಾ ಇದೆ, ಸ್ವಜನ ಹಿತ ಪಕ್ಷಪಾತ ಮಾಡ್ತಾ ಇದಾರೆ ನರೇಂದ್ರ ಮೋದಿ ಅಂತ ರಾಹುಲ್ ಗಾಂಧಿ ಹೇಳ್ತಾರೋ, ಅದೇ ರಾಹುಲ್ ಗಾಂಧಿಯವರ ಅವಧಿಯಲ್ಲಿ ಹೀಗೆ 100 ಪಟ್ಟು ಆಸ್ತಿಯನ್ನ ಹೇಗೆ ಅದಾನಿಯವರು ಮಾಡಿಕೊಂಡ್ರು, ಯಾರು ಅವರಿಗೆ ಸಹಾಯ ಮಾಡಿದ್ರು ಇವರ ಸರ್ಕಾರದಲ್ಲಿ ಅನ್ನೋದನ್ನ ಇವರು ಸ್ಪಷ್ಟಪಡಿಸ್ಬೇಕು. ನನಗೆ ಬೇಸರ ಆಗೋದೇನೆಂದ್ರೆ, ಇಷ್ಟು ಜನ ಬಿಜೆಪಿಯ ಬಾತ್ಮೀದಾರರಿದ್ದಾರೆ, ಇಷ್ಟು ಆರ್ಥಿಕ ತಜ್ಞರಿದ್ದಾರೆ, ಇಷ್ಟು ಹಿರಿಯ ಪತ್ರಕರ್ತರಿದ್ದಾರೆ, ಎಲ್ಲರ ಬರೀ ಇವತ್ತಿನ ದಿವಸ ಡಾಟಾ ಇರುತ್ತೆ, ಅಂಕಿಅಂಶಗಳಿರ್ತವೆ, ಯಾರು ಇದ್ರ ಮೇಲೆ ಹೊಸ ಹೊಳಹನ್ನ ಯಾಕೆ ಕೊಡೋಲ್ಲ, ಯಾರು ಈ ಮಾಹಿತಿಯನ್ನು ಹೊರಗಡೆ ಯಾಕೆ ಸ್ಪ್ರೆಡ್ ಮಾಡೋದಿಲ್ಲ ಅಂತ ನಂಗೆ ಆಶ್ಚರ್ಯ ಆಗುತ್ತೆ. ಸಂಜೆ 7-11 ತನಕ ದಿನಾ ಎಲ್ಲ ಚಾನಲ್ನಲ್ಲಿ ಡಿಸ್ಕಷನ್ ನಡೀತಾವ್ರಿ, ಪಂಚಾಯತ್ ಮಾಡ್ತಾರೆ, ಒಂದೇ ಒಂದರಲ್ಲಿ ಈ ರೀತಿ ನಿಖರವಾದಂತಹ ಅಂಕಿಅಂಶಗಳನ್ನ ಇಟ್ಕೊಂಡು ರಾಹುಲ್ ಗಾಂಧಿಯವರು ಪತ್ರಿಕಾಗೋಷ್ಠಿಗೆ ಹೋದರು, ಒಬ್ಬರೇ ಒಬ್ಬರು ಅವ್ರ ವಿರುದ್ಧವಾಗಿ ಪ್ರಶ್ನೆ ಕೇಳಿದ್ದನ್ನ ಇವತ್ತು ನಾನು ಕೇಳಿ ನೋಡೇ ಇಲ್ಲ. ಯಾವ ರೀತಿ ಪತ್ರಿಕಾಗೋಷ್ಠಿಯನ್ನು ಆಯೋಜನೆ ಮಾಡಲಾಗಿರುತ್ತೆ ಅಂತಂದ್ರೆ, 3 ಜನರಿಗೆ ಪ್ರಶ್ನೆಗೆ ಅವಕಾಶ ಅಂತ ಹಿಂದಿನಿಂದ ನಿಂತು ಜಯರಾಮ್ ರಮೇಶ್ ಹೇಳ್ತಾರೆ, ಆ 3 ಜನ ಕಾಂಗ್ರೆಸ್ನಿಂದ ಬೇಕಾದವರೇ ಬಂದು ಪ್ರಶ್ನೆಯನ್ನು ಕೇಳ್ತಾರೆ, ಯಾವುದೂ ವಿವಾದಾತ್ಮಕ ಪ್ರಶ್ನೆಯನ್ನು ಅವರು ಕೇಳೋದಿಲ್ಲ, ಅವ್ರನ್ನ ಯಾರು ಮುಜುಗರಕ್ಕೆ ಒಳಪಡಿಸುವುದಿಲ್ಲ. ಹಾಗಾದ್ರೆ ಉಳಿದ ಪತ್ರಕರ್ತರು ಏನು ಮಾಡ್ತಿರ್ತಾರೆ, ಯಾಕೆ ಪ್ರಶ್ನೆ ಕೇಳೋದಿಲ್ಲ? ನನಗೆ ಇಲ್ಲಿವರೆಗೂ ಅರ್ಥವಾಗದೇ ಇರೋ ವಿಚಾರ ಅದೇ. ಕೇಳಬಹುದಲ್ವಾ, ಅಡಾನಿ ಅಡಾನಿ ಅಂತ ಇದ್ರೆ ಹಾಗಾದ್ರೆ ಬೇರೆ ಇಂಡಸ್ಟ್ರಿಯಲಿಸ್ಟ್ಗಳಿಲ್ವಾ ಈ ದೇಶದಲ್ಲಿ ಅಂತ ಒಂದು ಪ್ರಶ್ನೆ ಕೇಳಬಹುದಲ್ವಾ? ಕೇಳೋದಿಲ್ಲ. ಈ ಲೆಂಗ್ಚುಂಗಿ ಎಲ್ಲಿಂದ ಬಂದಿದ್ದಾರೆ ಅಂತ ಯಾಕೆ ಕೇಳೋದಿಲ್ಲ? ಯಾವ ಕುಟುಂಬ ಹೆಸರು ಹೇಳಿ ನೋಡೋಣ. ನರೇಂದ್ರ ಮೋದಿ ಅವರಿಗೆ ತುಂಬಾ ಆಪ್ತವಾದ ಕುಟುಂಬವೊಂದು ಸಹಾಯ ಮಾಡ್ತಾ ಇದೆ ಅಂತ ಪೇಪರ್ಲ್ಲಿ ಬಂದಿದೆ ಅಂತಾರೆ. ಒಂದು ವಿಷಯವನ್ನು ಹೇಳ್ತೇನೆ ನಾನು, ಅಮೆರಿಕೆಯ ಪ್ರತಿಷ್ಠಿತ 2 ಪತ್ರಿಕೆಗಳಲ್ಲಿ ಬಂದಿದೆ ಅಂತ ಇವ್ರು ಪತ್ರಿಕೆ ತೋರಿಸ್ತಾರಲ್ಲ, ಆ 2 ಪತ್ರಿಕೆಯಲ್ಲಿ ಭಾರತದ ವಿಷಯಕ್ಕೆ ಒಂದು ಫುಲ್ ಪುಟ ಯಾಕೆ ಮೀಸಲಿಡ್ತಾರೆ? ಈಗ ನಾವು ಯಾವುದೋ ಟೈವಾನದ ವಿಷಯವಾಗಿ ಅಲ್ಲಿ ವ್ಯವಹಾರಕ್ಕೆ ಸಂಬಂಧಪಟ್ಟಂತ, ಅಲ್ಲಿ ಉದ್ಯಮಕ್ಕೆ ಸಂಬಂಧಪಟ್ಟಂತ ಯಾವುದೋ ವಿಚಾರವನ್ನು ಫುಲ್ ಪೇಜ್ನಲ್ಲಿ ನಾವು ಪಬ್ಲಿಷ್ ಮಾಡ್ತೀವೋ ನಮ್ಮ ಭಾರತ ದೇಶದಲ್ಲಿ, ಬಿಟ್ಬಿಡಿ. ಅಮೆರಿಕದ ಯಾವುದೇ ಉದ್ಯಮಿಯ ಬಗ್ಗೆ ಒಂದು ಫುಲ್ ಪುಟ ನಮ್ಮ ಯಾವುದಾದ್ರೂ ಪತ್ರಿಕೆಯಲ್ಲಿ ಬರುತ್ತಾ? ಚೈನಾದ ಯಾವುದೋ ಒಂದು ಉದ್ಯಮಿಯ ಬಗ್ಗೆ ನಮ್ಮ ಇಲ್ಲಿಯ ಪತ್ರಿಕೆಗಳಲ್ಲಿ, ಇನ್ಕ್ಲೂಡಿಂಗ್ ಇಂಗ್ಲಿಷ್ ಪೇಪರ್ನ ಹೇಳೋದು, ಪ್ರಾದೇಶಿಕ ಭಾಷೆ ಬಿಟ್ಬಿಡಿ, ಇಂಗ್ಲಿಷ್ ಪತ್ರಿಕೆಯಲ್ಲಾದರೂ ಮುಖಪುಟದಲ್ಲಿ ಯಾರದಾದ್ರೂ ಬರುತ್ತಾ? ಅಡಾನಿ ಇದು ಯಾಕೆ ಅಮೆರಿಕ ಪತ್ರಿಕೆಯಲ್ಲಿ ಫುಲ್ ಪೇಜಲ್ಲಿ ಬರುತ್ತೆ ಅಂದ್ರೆ, ಇದು ಸ್ಪಾನ್ಸರ್ಡ್ ಪೇಜ್ ಅನ್ನೋದು ಸ್ಪಷ್ಟವಾಗಿ ಹೋಯಿತು. ಪ್ರಾಯೋಜಿತವಾದಂತಹ ಷಡ್ಯಂತ್ರ ಅನ್ನೋದು ಶತಸಿದ್ಧವಾಗಿ ಅಮೆರಿಕನ್ನರಿಗೆ, ಅಡಾನಿಯಲ್ಲಿ ಶ್ರೀಮಂತ ಆದ್ರೇನು ಬಡವರಾದ್ರೆ ಅವ್ರಿಗೆ ಏನ್ರಿ ಸಂಬಂಧ? ಅಡಾನಿ ಯಾರಿಂದ್ರೂ ಫಂಡ್ ತಗೊಂಡ್ಕೊಂಡು ಭಾರತ ಜಗತ್ತಿನ 3 ಅತಿ ದೊಡ್ಡ ಶ್ರೀಮಂತರಲ್ಲಿ ಒಬ್ರು ಅಂತ ಆದ್ರೆ ಅವ್ರಿಗೆ ಏನ್ರಿ ಕಷ್ಟ? ಅವ್ರು ಯಾಕೆ ಹಾಕ್ತಾರ ಅದನ್ನ? ಅವ್ರಿಗೆ ಬೇಕಾಗಿಲ್ಲ, ಆತ ಹೆಂಗ್ ಫಂಡ್ ಮಾಡಿ? ಒಂದು ವಿಷಯವನ್ನು ನಾವು ಸ್ಪಷ್ಟವಾಗಿ ತಿಳ್ಕೋಬೇಕು. ಶರದ್ ಪವಾರ್ ಕೂಡ ಅದೇ ಹೇಳಿದ್ರು, ಏನಂದ್ರೆ ಒಬ್ಬ ಭಾರತೀಯ ವ್ಯಕ್ತಿ ಜಾಗತಿಕ ಮಟ್ಟದಲ್ಲಿ ಟಾಪ್ 10 ಟಾಪ್ 3 ಶ್ರೀಮಂತರಲ್ಲಿ ಒಬ್ಬ ಆಗಿದಾನಂದ್ರೆ ಭಾರತದಲ್ಲಿ ವಾತಾವರಣ ಬಿಸ್ನೆಸ್ ಮಾಡ್ಲಿಕ್ಕೆ ಹೇಗಿದೆ ಅನ್ನುವುದರ ದ್ಯೋತಕವಾಗತ್ತೆ. ಅದು ಪರೋಕ್ಷವಾದಂತ ಸಂದೇಶ ರವಾನೆ ಆಗತ್ತೆ. ಭಾರತದಲ್ಲಿ ಈ ಮಟ್ಟಿಗೆ ನಾವು ಸಂಪತ್ತನ್ನ ಕ್ರೋಢೀಕರಿಸಬಹುದು ಅಂತ ಒಂದು ಒಳ್ಳೆಯ ವಾತಾವರಣ ಅಲ್ಲಿದೆ, ಅಷ್ಟು ದೊಡ್ಡ ಮಾರ್ಕೆಟ್ ಅಲ್ಲಿದೆ, ಅಷ್ಟು ದೊಡ್ಡ ಕನ್ಸ್ಯೂಮರ್ ವ್ಯವಸ್ಥೆ ಇದೆ, ಅಷ್ಟು ದೊಡ್ಡದಾದಂತ ನೆಟ್ವರ್ಕ್ ಇದೆ ಅನ್ನುವಂತಹ ಭಾವ, ಮತ್ತು ಅಲ್ಲಿಯ ಲಾ ಅಂಡ್ ಆರ್ಡರ್ ಇದೆ, ಮತ್ತು ಅಲ್ಲಿ ಆಡಳಿತ ಯಂತ್ರ ಅಷ್ಟು ಸರಳೀಕೃತಗೊಂಡಿದೆ, ಆದ್ದರಿಂದ ಆತ ಅಷ್ಟು ಶ್ರೀಮಂತ ಆಗಲಿಕ್ಕೆ ಸಾಧ್ಯ ಇದೆ ಅಂತ ಜಗತ್ತು ನೋಡ್ತಾ ಇರುತ್ತೆ. ಆದರೆ ನಮ್ಮ ರಾಹುಲ್ ಗಾಂಧಿಗೆ ಇದು ಅರ್ಥವೇ ಆಗೋದಿಲ್ಲ. ಅದಾನಿ ಅನ್ನೋದು ಒಬ್ಬ ವ್ಯಕ್ತಿ ಅಂತ ತಗೋತಾರೆ, ಭಾರತ ದೇಶದ ಒಬ್ಬ ಉದ್ಯಮಿ, ಭಾರತ ದೇಶದ ಟಾಟಾ, ಭಾರತ ದೇಶದ ಬಿರ್ಲಾ, ಭಾರತ ದೇಶದ ಕುಮಾರಮಂಗರಂ ಬಿರ್ಲಾ, ಹೀಗೆ ಭಾರತ ದೇಶ ಅಂತ ಮಹೀಂದ್ರ, ಭಾರತ ದೇಶದ ನಾರಾಯಣ ಮೂರ್ತಿ, ಇನ್ಫೋಸಿಸ್, ಹಂಗ್ ತಗೋಬೇಕೇ ವಿನಃ ವ್ಯಕ್ತಿತ್ವವಾಗಿ ಅವ್ರನ್ನ ತೆಗೆದುಕೊಂಡ್ರೆ ಏನ್ ಲಾಭ ಅಂತ ಈ ಮನುಷ್ಯನ್ ನನಗೆ ಇನ್ನೂ ತನಕ ಅರ್ಥ ಆಗುತ್ತೆ. ನಾನು
ಹೋಮ್ವರ್ಕ್ ಮಾಡಿ ವಿಡಿಯೋ ಮಾಡುವಷ್ಟು ಈತ ಪತ್ರಿಕಾಗೋಷ್ಠಿಗೆ ತಯಾರಿ ಮಾಡ್ಕೊಳ್ಳೋದಿಲ್ಲ ಅಂದ್ರೆ ಈತನನ್ನ ಇಟ್ಕೊಂಡು ದೇಶ ನಡೆಸುವಂತ ಇವನ್ ಕೈ ಕೀ ಕೊಡೋದು ಹೆಂಗ್ ಸರ್? ನಮ್ಮ ದೇಶವನ್ನು ನಡೆಸು, ನೀನ್ ಪ್ರಧಾನಮಂತ್ರಿ ಆಗು ಅಂತ ಹೇಳೋದು ಹೇಗೆ? ಈತನಿಗೆ ಹೇಳಬೇಕಾದ ಹೆಸರು, ಯಾವ ದೇಶದವನು, ಎಲ್ಲಿಂದ ಬಂಡವಾಳ ಹುಡ್ತಾ ಇದ್ದ ಅನ್ನೋದ್ರ ಬಗ್ಗೆನೆ ಮಾಹಿತಿ ಇರಲಾರ್ದೆ ಇಡೀ ದೇಶದ ಮುಂಬೈನಲ್ಲಿ ಪತ್ರಕರ್ತರನ್ನ ಕರೆದು ತಪ್ಪು ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ. ಕನಿಷ್ಠ ಕಾಮನ್ ಸೆನ್ಸ್ ಇರೋದಿಲ್ಲ. ಇಂಗ್ಲಿಷ್ ಪೇಪರ್ ನಲ್ಲಿ ಭಾರತದ ಬಗ್ಗೆ ಯಾಕೆ ಬರುತ್ತೆ ಅಂತ ಈತ ಆಲೋಚನೆ ಮಾಡೋದಿಲ್ಲ ಅಂದ್ರೆ ಇಂಥ ಒಬ್ಬ ಮೂರ್ಖನಿಗೆ ನಾವು ಸರ್ಕಾರವನ್ನ ಕೊಡೋದು ಹೇಗೆ? ಚುನಾವಣೆಯಲ್ಲಿ ಇವನ್ನ ಆಯ್ಕೆ ಮಾಡೋದು ಹೇಗೆ? ಕಾಂಗ್ರೆಸ್ ಅವರು ಮಾಡಲೇಬೇಕು ಅನಿವಾರ್ಯ. ನಾವು ಗುಲಾಮರಲ್ವಲ್ಲ, ನಾವು ಸ್ವಾಭಿಮಾನಿಗಳು, ನಾವು ರಾಷ್ಟ್ರಭಕ್ತರು. ನಾವು ಯಾಕೆ ಈತನ ಕೈಗೆ ಕೀ ಕೊಡಬೇಕು? ಈ ಷಡ್ಯಂತ್ರಕ್ಕೆ ನಾವು ಯಾಕೆ ಅಮಾಯಕರು ಬಲಿಯಾಗಬೇಕು ಅನ್ನೋದು ನನ್ನ ಪ್ರಶ್ನೆ. ಮುಂದಿನ ಸಂಚಿಕೆಯಲ್ಲಿ ಇವರ ಸರ್ಕಾರದ ಅವಧಿಯಲ್ಲಿ ಯಾರ್ಯಾರು ಎಷ್ಟೆಷ್ಟು ದುಡ್ಡು ಮಾಡಿದ್ರು, ಎಷ್ಟು ಸಾಲ ಮಾಡಿ ಓಡಿ ಹೋಗಿದ್ದಾರೆ, ಯಾರ್ಯಾರು ಏನು ಮಾಡಿದ್ದಾರೆ ಅಂತ ಹೇಳ್ತಾನೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚು ಜನರಿಗೆ ತಲುಪುವ ಹಾಗೆ ಮಾಡಿ. ಏಕೆಂದರೆ ಇದೊಂದು ದೊಡ್ಡ ಅಭಿಯಾನ, ಇದೊಂದು ವಿಡಿಯೋ ಅಂತ ದಯವಿಟ್ಟು ತಿಳ್ಕೊಬಾರ್ದು. ಇದೊಂದು ಅಭಿಯಾನ. ಈ ಜನರಿಗೆ ನಾವು ಮಾಹಿತಿಯನ್ನು ಕೊಡದೆ ಹೋದರೆ ಇವರು ಹೇಳುವ 100 ಸುಳ್ಳುಗಳು ಸತ್ಯ ಅಂತ ತಿಳ್ಕೊಂಡ್ಬಿಡ್ತಾರೆ ಅಮಾಯಕ ಜನ. ದಯವಿಟ್ಟು ಅದು ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.